हाय फ्रेंड्स निम्मेल्लरिगू गुड टाइम्स चानल गे स्वागत नानिवत्तु तयारिसुवंत रेसिपी हसिर अन्न पदार्थ मत्तु चिकन करी हसिर अन्न नम्म आरोग्यक्के तुंबाने ओळ्ळेदु हागाद्रे बन्नि हेगे माडोदु एंबुदागि नोडोण ओंदु पात्रक्के मूरु लोट नीरु हाकोंडिदेने अदक्के कट् माडिद हसिरकायि मत्तु अदर बीजन हाकोंडु एरडु चमच उप्पन्नु हाकि ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಯಿಂದ ಮುಚ್ಚಿ 10 ರಿಂದ 15 ನಿಮಿಷ ಬೇಯಲಿಡೋಣ ಅದೇ ಸಮಯದಲ್ಲಿ ನಾವು ಒಂದು ಮಿಕ್ಸಿಯ ಜಾರಿಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಅದಕ್ಕೆ 6 ಪೀಸ್ ಬೆಳ್ಳುಳ್ಳಿ ಒಂದು ಸಣ್ಣ ಪೀಸ್ ಶುಂಠಿ 1/2 ಭಾಗ ನೀರುಳ್ಳಿ 5 ಕಾಯಿಮೆಣಸು 1/4 ಚಮಚ ಜೀರಿಗೆ 1/4 ಚಮಚ ಅರಿಶಿನ ಪುಡಿ ಮತ್ತೆ 3 ಚಮಚ ನೀರನ್ನು ಹಾಕೊಂಡು ಅದನ್ನು ರುಬ್ಬಿಕೊಳ್ಳೋಣ ಈ ತರ ರುಬ್ಬಿಟ್ಕೊಳ್ಳಿ ಈಗ ನಮ್ಮ ಹಲಸಿನಕಾಯಿ 1/4 ಭಾಗ ಬೇಯವಾಗಿದೆ ಅದಕ್ಕೆ ಅದನ್ನು ಮಿಕ್ಸರ್ ಸೇರಿಸಿ ಮಿಕ್ಸಿಯ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಹಾಕೊಂಡಿದ್ದೇನೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡುವ ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷ ಬೇಯಲಿಡುವ ನೀರು ಕಡಿಮೆ ಇದ್ದರೆ ನಾವು ಅದಕ್ಕೆ ಒಂದು ಲೋಟ ಬಿಸಿ ನೀರನ್ನ ಹಾಕೊಳ್ಳಿ ನಂತರ ಅದನ್ನು ಕಲಸಿಕೊಟ್ಟು ಮತ್ತೆ ಬೇಯಲಿಡೋಣ ಮತ್ತೊಂದು ಸಲ ಅದನ್ನು ಕಲಸಿಕೊಳ್ಳಿ ನಮಗೆ ಒಟ್ಟು 5 ನಿಮಿಷ ಟೈಮ್ ಹಿಡಿತದೆ ಅಷ್ಟರಲ್ಲಿ ಅದು ರೆಡಿ ಆಗ್ತದೆ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ 2 ಚಮಚ ತೆಂಗಿನೆಣ್ಣೆಯನ್ನು ಹಾಕೊಳ್ಳೋಣ ಹಸಿ ತೆಂಗಿನೆಣ್ಣೆ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಸ್ಟವ್ ಅನ್ನು ಆಫ್ ಮಾಡುವ ಇವಾಗ ನಮ್ಮ ಹಲಸಿನಕಾಯಿ ಪದಾರ್ಥ ರೆಡಿ ಆಗಿದೆ ಹೀಗೇನೆ ತಿನ್ನಲು ತುಂಬಾನೇ ರುಚಿ ಇದಕ್ಕೆ ಚಿಕನ್ ಸಾರು ಒಟ್ಟಿಗೆ ತಿನ್ನಲು ತುಂಬಾನೇ ರುಚಿ ಆಗ್ತದೆ ಹಾಗಾದ್ರೆ ಬನ್ನಿ ಕೋಳಿ ಸಾರು ಹೇಗೆ ಮಾಡ್ತೀವಿ ನೋಡುವ ಒಂದು ಪಾತ್ರಕ್ಕೆ ನಾನು 4 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕೊಂಡಿದ್ದೇನೆ ಗುದ್ದಿಟ್ಕೊಂಡ ಬೆಳ್ಳುಳ್ಳಿ ಶುಂಠಿ 1 ಚಮಚ ಬೆಳ್ಳುಳ್ಳಿ 1 ಚಮಚ ಅದನ್ನು ಹಾಕಿ ಸ್ವಲ್ಪ ಬಾಡಿಸುವ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೇನೆ ಎರಡು ನೀರುಳ್ಳಿ ಕಟ್ ಮಾಡಿದನ್ನು ಹಾಕೊಂಡು ಹಾಕೊಳ್ಳೋಣ ನೀರುಳ್ಳಿ ಅರ್ಧ ಬೇಯುವಾಗ ಅದಕ್ಕೆ ನಾವು ಮಸಾಲೆ ಪುಡಿಗಳನ್ನು ಹಾಕೊಳ್ಳೋಣ 4 ಚಮಚ ಕೊತ್ತಂಬರಿ ಪುಡಿ ನಾಲ್ಕು ಸ್ಪೂನ್ ಮೆಣಸಿನ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಕರಿಮೆಣಸಿನ ಪುಡಿ ಎರಡು ಚಮಚ ಗರಂ ಮಸಾಲಾ ಪುಡಿ ನಾವು ಈ ಪುಡಿಗಳನ್ನು ಹಾಕುವಾಗ ಸ್ಟವ್ ಅನ್ನು ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲೆ ಪುಡಿಯ ಹಸಿ ಸ್ಮೆಲ್ ಹೋದ ನಂತರ ಅದಕ್ಕೆ ಎರಡು ಟೊಮೆಟೊ ಸಣ್ಣದು ಮಾಡಿ ಕಟ್ ಮಾಡಿದ ಟೊಮೆಟೊನ ಹಾಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದಕ್ಕೆ 1/2 ಕೆಜಿ ಕೋಳಿಯನ್ನು ಹಾಕೊಳ್ಳೋ ನಾನಿಲ್ಲಿ 1/2 ಕೆಜಿ ಕೋಳಿಯನ್ನು ತೆಗೆದುಕೊಂಡಿದ್ದೇನೆ ಹಾಕಿದ್ದೇನೆ ಇವಾಗ ಅದನ್ನು ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ 2 ಚಮಚ ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡುವ ಇವಾಗ ಇದಕ್ಕೆ ನೀರೇನು ಹಾಕ್ತಾ ಇಲ್ಲ ಅದರಲ್ಲಿರುವ ನೀರು ಇಳಿಯುತ್ತದೆ ಮೀಡಿಯಂ ಉರಿಯಲ್ಲಿಟ್ಟು ಅದನ್ನು ಬೇಯಿಸ್ತಿದ್ದೇನೆ ಇವಾಗ ಇದು ರೆಡಿ ಆಗಿದೆ
ಇದಕ್ಕೆ ನಾನು ತೆಂಗಿನ ಹಾಲು ಹಾಕ್ಕೊಳ್ತೇನೆ. ಅರ್ಧ ತೆಂಗಿನ ತುರಿಗೆ ಎರಡು ಲೋಟ ನೀರು ಹಾಕಿ ಕರೆದಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಲಾಸ್ಟಿಗೆ ಗನ್ನು ಸ್ಟವನ್ನು ಆಫ್ ಮಾಡಿದ ನಂತರ ಅದಕ್ಕೆ ಕಾಲು ಚಮಚ ಗರಂ ಮಸಾಲ ಪುಡಿ ಮತ್ತು ಕಾಲು ಚಮಚ ಮೆಣಸಿನ ಕರಿಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಹಲಸಿನಕಾಯಿ ಪದಾರ್ಥ ನಾವು ಮಾಡಿದನ್ನು ಮತ್ತು ಕೋಳಿ ಸಾರನ್ನು ಹಾಕ್ಕೊಂಡು ಸರ್ವ್ ಮಾಡುವ. ಇದನ್ನು ನಾವು ಮಧ್ಯಾಹ್ನ ಹೊತ್ತು ಊಟದ ಬದಲು ಅಥವಾ ರಾತ್ರಿ ಡಿನ್ನರಿಗೆ ಇದನ್ನು ಸರ್ವ್ ಮಾಡ್ಬೋದು. ರುಚಿ ತುಂಬಾ ಒಳ್ಳೆಯದು ಮತ್ತು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಇವಾಗಾದರೆ ಇದನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತದೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು.